ಹಲೋ ಗೈಸ್, ನಾನು ಪ್ರವೀಣ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇಟ್ ಬಂದುಬಿಟ್ಟು ಜೂನ್ 20, ಮಂಗಳವಾರ. ನಿಮಗೆ ಗೊತ್ತಿರೋರೆ ಮಂಗಳವಾರದೊತ್ತು ಫಿನ್ ನಿಫ್ಟಿದು ಎಕ್ಸ್ಪೈರಿ ಇರುತ್ತೆ. ನಾನು ಫಿನ್ ನಿಫ್ಟಿದು ಎಕ್ಸ್ಪೈರಿ ರೇಟ್ ತೊಗೊಂಡಿದ್ದೆ. ಇಲ್ಲಿ ನೋಡ್ಬೋದು ನನಗೆ ಅಪ್ರಾಕ್ಸಿಮೇಟ್ಲಿ 4,000 ರೂಪಾಯಿ ಲಾಸ್ ಆಗ್ತಾಯಿದೆ. ಓಕೆ, ಐ ಹೋಪ್ ನಿಮ್ಮ ಟ್ರೇಡೆಲ್ಲ ಚೆನ್ನಾಗಿದೆ ಅಂದ್ಕೋತೀನಿ. ಈಗ ನಾನು ಏನು ರೇಟ್ ತೊಗೊಂಡಿದ್ದೆ, ಏನೇನು ಅಡ್ಜಸ್ಟ್ಮೆಂಟ್ ಮಾಡಿದೆ, ನನಗೆ ಲಾಸ್ ಆಗೋದಕ್ಕೆ ಕಾರಣ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ನಿಮಗೆ ಆಪ್ಷನ್ ಪ್ರೀಮಿಯಮ್ದು ಬಿಹೇವಿಯರ್ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ, ಇದು 14,450 ಕಾಲ್ ಇದೆಯಲ್ಲ, ಇದ್ರದ್ದು ಲೋ ಎಷ್ಟಾಗಿದೆ ನೋಡಿ, ₹2.30. ₹2.30 ಇದ್ರ ಲೋ ಆಗಿದೆ. ಕರೆಂಟ್ಲಿ ಇಟ್ ಈಸ್ ಟ್ರೇಡಿಂಗ್ ಅಟ್ 42 ಸಮಥಿಂಗ್. ಓಕೆ, 42-43 ನಡೀತಾ ಇದೆ. ಓಕೆ, ಈಗ ಟೈಮ್ ಬಂದುಬಿಟ್ಟು 3:14. ಓಕೆ, ಇನ್ನೂ 15 ನಿಮಿಷ ಬಾಕಿ ಇದೆ. ಮಾರ್ಕೆಟ್ ಆಲ್ಮೋಸ್ಟ್ ₹43 ನಡೀತಾ ಇದೆ. ಎಷ್ಟಿತ್ತು ಇದು? ಒನ್ಸ್ ಅಪಾನ್ ಅ ಟೈಮ್ ಲೈಕ್ ₹2.30 ಇತ್ತು. ಓಕೆ, ಹಾಗೆ ನಾವು ಇದು ನೋಡೋಣ. 19,400 ಕಾಲ್ ಇದೆಯಲ್ಲ, ಅದೆಷ್ಟಿತ್ತು ಅಂತ ನೋಡೋಣ. ಇಲ್ಲಿ ನೋಡಿ, ಇದ್ರದ್ದು ಯಾವುದು 19,400 ಕಾಲು ಫಿನ್ ನಿಫ್ಟಿದು. ಓಕೆ, ಇದ್ರ ಲೋ ಬಂದುಬಿಟ್ಟು ₹6 ಚಿಲ್ಲರೆ. ಓಕೆ, ನಾವು ಇಟ್ ಈಸ್ ಟ್ರೇಡಿಂಗ್ ಅಟ್ ₹96, ₹96 ಚಿಲ್ಲರೆ ನಡೀತಾ ಇದೆ. ಓಕೆ, ಸೊ ಮಾರ್ಕೆಟ್ ಇದೆಯಲ್ಲ ತುಂಬ ವಾಲಟೈಲ್ ಆಗಿದೆ. ಸೊ ಅಕಾರ್ಡಿಂಗ್ ಟು ದಟ್ ವಿ ಹ್ಯಾವ್ ಟು ಚೇಂಜ್ ದ ಸ್ಟ್ರಾಟಜಿ. ಓಕೆ, ಲೈಕ್ ನಾನು ಮಾಡ್ತಾ ಇರೋದ್ರಲ್ಲೂ ಸ್ವಲ್ಪ ಚೇಂಜಸ್ ಮಾಡಬೇಕಾಗ್ತಾ ಇದೆ. ಯಾಕೆಂದರೆ ಲೈಕ್ ಪ್ರೀಮಿಯಮ್ ಇದೆಯಲ್ಲ, OTM ಅಂದರೆ ಅಟ್ ದ ಮನಿ ಸ್ಟ್ರೈಕಿಂದ ತುಂಬ ದೂರ ಇರೋದ್ರಲ್ಲಿ OTMಲ್ಲಿ ಪ್ರೀಮಿಯಮ್ ತುಂಬ ಕಡಿಮೆ ಇರುತ್ತೆ. ಓಕೆ, ಹಾಗಾಗಿ ಏನಾಗ್ತಾ ಇದೆ ಅಂದರೆ ಯು ಹ್ಯಾವ್ ಟು ಸೆಲ್ ವೆರಿ ಕ್ಲೋಸ್ ಟು ದ ಅಟ್ ದ ಮನಿ. ಓಕೆ, ಇದನ್ನು ಹ್ಯಾಂಡಲ್ ಮಾಡೋದಕ್ಕೋಸ್ಕರ ವಿ ಹ್ಯಾವ್ ಟು ಡೂ ಸಮ್ ಚೇಂಜಸ್. ಓಕೆ, ಆ ಚೇಂಜಸ್ ಏನು ಅಂತ ನಾನು ಗುರುವಾರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂದರೆ ಗುರುವಾರ ಎಕ್ಸ್ಪೈರಿನಲ್ಲಿ ನಾನು ತೊಗೊತೀನಲ್ಲ ಟ್ರೇಡು, ಆಗ ನಿಮಗೆ ತಿಳಿಸ್ತೀನಿ. ಓಕೆ, ಈಗ ನಾನು ಇನಿಷಿಯಲ್ ಟ್ರೇಡ್ ಏನು ತೊಗೊಂಡಿದ್ದೆ, ಏನೇನು ಅಡ್ಜಸ್ಟ್ಮೆಂಟ್ ಮಾಡಿದೆ ಅಂತ ನೋಡೋಣ. ಇದು ಬಂದುಬಿಟ್ಟು ನಾನು ಇನಿಷಿಯಲ್ ಟ್ರೇಡ್. ಓಕೆ, ಇಲ್ಲಿ ನೋಡಿ, ನಾನು ಬೇಸಿಕಲಿ ಇಟ್ಸ್ ಎ ರೇಷಿಯೋ ಸ್ಪ್ರೆಡ್. ಓಕೆ, ಡಿಫ್ರೆಂಟ್ ಸ್ಟ್ರೈಕ್ನ ಮಿಕ್ಸ್ ಮಾಡಿದ್ದೀನಿ. ಓಕೆ, ಹಾಗಾಗಿ ಈ ಥರ ಕಾಣ್ತಾ ಇದೆ. ಮಾರ್ಕೆಟು ಅಪ್ರಾಕ್ಸಿಮೇಟ್ಲಿ ಇಲ್ಲಿತ್ತು. ಎಷ್ಟು ನಡೀತಾ ಇತ್ತು ಅಂದರೆ 19,330-325 ಎಷ್ಟು ನಡೀತಾ ಇತ್ತು ಅಪ್ರಾಕ್ಸಿಮೇಟ್ಲಿ ನಾನು ಈ ಟ್ರೇಡ್ ತೊಗೊಂಡಾಗ. ಸೊ ನನ್ನ ಅಸಂಪ್ಷನ್ ಏನಿತ್ತು ಅಂದರೆ ಮಾರ್ಕೆಟು ಇಲ್ಲೇ ಇದ್ದರೆ ನನಗೇನು ತೊಂದರೆ ಇಲ್ಲ. ಇಫ್ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಹೋದರೆ ನನಗೇನು ತೊಂದರೆ ಇಲ್ಲ. ಓಕೆ, ಮಾರ್ಕೆಟ್ ರಿವರ್ಸ್ ಆಯಿತು. ಮಾರ್ಕೆಟ್ ರಿವರ್ಸ್ ಆದರೆ ನನ್ನ ಅಸಂಪ್ಷನಲ್ಲಿ ಈಗ 200-300 ಪಾಯಿಂಟ್ ರಿವರ್ಸ್ ಆಯ್ತಲ್ಲ, ಆ ಥರ ಅಂದ್ಕೊಂಡಿರಲಿಲ್ಲ. ಏನೋ 100 ಪಾಯಿಂಟ್ ರಿವರ್ಸ್ ಆಗ್ಬೋದು. 100 ಪಾಯಿಂಟ್ ರಿವರ್ಸ್ ಆದ್ರೂ ಈ ಟ್ರೇಡಲ್ಲಿ ನನಗೆ ಒಳ್ಳೆ ಪ್ರಾಫಿಟ್ ಆಗ್ತಾಯಿತ್ತು. ಓಕೆ, ಇಲ್ಲಿ ನೋಡಿ, ಈ ಟ್ರೇಡಲ್ಲಿ ನಿಮ್ಗೆ ಏನು ತೋರಿಸ್ತೀನಿ ಅಂದರೆ ನೋಡಿ, ಕೆಳಗಡೆ ಹೋದರೆ ಇಲ್ಲಿ ಬ್ಲೂ ಬಾಕ್ಸಲ್ಲಿ ನೋಡ್ಬೋದು. ಬ್ಲೂ ಮತ್ತು ಅಥವಾ ಮೇಲ್ಗಡೆ ಇದೆಯಲ್ಲ ಆರೆಂಜ್ ಕಲರ್ ಬಾಕ್ಸ್, ₹638 ಲಾಸ್ ಆಗುತ್ತೆ. ಅಂದರೆ ಮಾರ್ಕೆಟ್ ಎಷ್ಟೇ ಕೆಳಗಡೆ ಹೋದ್ರೆ ನಂಗೆ ಮ್ಯಾಕ್ಸಿಮಮ್ ಲಾಸ್ ಆಗೋದು 638. ಮಾರ್ಕೆಟ್ ರಿವರ್ಸ್ ಆಯಿತು ಅಂದರೆ ಐ ಕ್ಯಾನ್ ಗೆಟ್ ಅಪ್ ಟು 11,000. ದಟ್ ಇಸ್ ಮ್ಯಾಕ್ಸಿಮಮ್ ಪ್ರಾಫಿಟ್. ಮ್ಯಾಕ್ಸಿಮಮ್ ಬೇಡ, ಸ್ವಲ್ಪ ರಿವರ್ಸ್ ಆದರೂ ನನಗೆ 7,000-8,000 ಆರಾಮಾಗಿ ಪ್ರಾಫಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಕೆಳಗಡೆ ಹೋದರೆ ಓಕೆ, ಐ ಆಮ್ ರೆಡಿ ಟು ಟೇಕ್ ದ ₹700 ಲಾಸ್. ಆದರೆ ಮಾರ್ಕೆಟ್ ಇದೆಯಲ್ಲ ಸಡನ್ನಾಗಿ ತುಂಬ ಫಾಸ್ಟಾಗಿ ರಿವರ್ಸ್ ಕೊಡ್ತು. ಅದನ್ನು ನಾನು ನಿಮಗೆ ಚಾರ್ಟಲ್ಲಿ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ ನನಗೆ ಎಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯಿತು ಅಂತ. ಓಕೆ, ಇಲ್ಲಿ ನೋಡಿ, ನಾನು ಹೇಳಿದಾಗೆ ನಿಮಗೆ ರೇಷಿಯೋ ಸ್ಪ್ರೆಡ್ ತೊಗೊಂಡಿದೆ. ಓಕೆ, ಎಷ್ಟು 1:5 ರೇಷಿಯೋ ಸ್ಪ್ರೆಡ್. ಅಂದರೆ ಒಂದು ಬೈಗೆ ಆಲ್ಮೋಸ್ಟ್ 5 ಸೆಲ್ ಮಾಡಿದೆ. ಓಕೆ, ಹೀಗಿರ್ಬೇಕಾದ್ರೆ ಏನಾಯಿತು ಅಂದರೆ ಇಲ್ಲಿ ನೋಡಿ, ಇಲ್ಲಿದ್ದ ಈ ಪಾಯಿಂಟಲ್ಲಿ ಈ ಪಾಯಿಂಟ್ ಇದೆ. ಆ್ಯಕ್ಚುಲಿ ಆಲ್ಮೋಸ್ಟ್ ಇಲ್ಲೊಂದು 100 ಪಾಯಿಂಟ್ಸ್ ರ್ಯಾಲಿ ಆಯಿತು. ಇಲ್ಲಿ ನನಗೆ ಸ್ಟಾಪ್ ಲಾಸ್ ಇಟ್ಟಾಯಿತು. ಇದು ಕಾಲ್ ರೇಷಿಯೋದಲ್ಲಿ ನಾನು ಸ್ಟಾಪ್ ಲಾಸ್ ಇಟ್ಟಲ್ಲ, ನನಗೇನು ಲಾಸ್ ಆಗಿರಲಿಲ್ಲ. ಏಕೆಂದರೆ ಅಟ್ ರೈಟ್ ಟೈಮ್ ನಾನು ಕ್ಲೋಸ್ ಮಾಡಿಕೊಂಡೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಇಲ್ಲೊಂದು ₹1,000 ಲಾಸ್ ಆಗಿತ್ತು ಅಷ್ಟೇ. ಓಕೆ, ಸೊ ನನಗೆ ರಿಮೈನಿಂಗ್ ₹3,000 ಲಾಸ್ ಇದೆಯಲ್ಲ, ಅದು ನನಗೆ ಪುಟ್ ಸೈಡಲ್ಲಿ ಆಯಿತು. ಓಕೆ, ಇಲ್ಲಿ ನಾನು ಕಾಲ್ ಸೈಡಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯ್ತಲ್ಲ, ನನಗಿಲ್ಲಿ ಕಾಲ್ ರೇಷಿಯೋ ಕ್ರಿಯೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಇನ್ನೂ ಮಾರ್ಕೆಟ್ ತುಂಬ ಮೇಲೆ ಹೋಯಿತು ಅಂದರೆ ಚಾನ್ಸಸ್ ರಿಸ್ಕ್ ಇರುತ್ತೆ. ಆಮೇಲೆ ಇನ್ನೊಂದು ಅಸಂಪ್ಷನ್ ಇತ್ತು ಅಂದರೆ ಅಪ್ರಾಕ್ಸಿಮೇಟ್ಲಿ ನನಗೆ ಇಲ್ಲೇ ಇದು 19,400 ಇದೆಯಲ್ಲ, ಈ ಪಾಯಿಂಟಲ್ಲೆಲ್ಲೋ ಎಕ್ಸ್ಪೈರಿ ಆಗ್ಬೋದು ಅಂತೇಳಿ ನಾನು ಡೆಬಿಟ್ ಪುಟ್ ರೇಷಿಯೋ ಅಂದರೆ ಬೇಸಿಕಲಿ ಯು ಗಿವ್ ಎ ಮನಿ ಫ್ರಮ್ ಯುವರ್ ಪಾಕೆಟ್. ಓಕೆ, ಅಂದರೆ ನೀವು ಬೈ ಲೆಗ್ ಇದೆಯಲ್ಲ, ಬೈ ಲೆಗ್ಗಿಗೆ ಜಾಸ್ತಿ ಪೇ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಬೈ ಲೆಗ್ಗಿಗೆ ನಾನು ₹10 ಪೇ ಮಾಡಿದ್ದೀನಿ ಅಂದ್ಕೊಳ್ಳಿ. ಎರಡು ಸೆಲ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಅವು ಎರಡು ರೂಪಾಯಿ ಸೆಲ್ ಮಾಡಿರ್ತೀನಿ. ಅಂದರೆ ಇಲ್ಲಿ ₹4 ನನಗೆ ಬರುತ್ತೆ, ಇಲ್ಲಿ ನಾನು ₹10 ಕೊಟ್ಟಿರ್ತೀನಿ. ಸೊ ನನಗೆ ಲಾಸ್ ಎಷ್ಟಾಗುತ್ತೆ? ನಾನು ಆಪೋಸಿಟ್ ಹೋದರೆ ₹6. ಇದು ಒಂದೊಂದು ಸೆಟ್ಟಿಗೆ. ಓಕೆ, ಈ ಥರ ಮಾಡಿನಲ್ಲ. ಇಲ್ಲಿ ರಿಮೈನಿಂಗ್ 3,000 ಅಂದರೆ ನನಗೆ ಟೋಟಲ್ 4,000 ಲಾಸ್ ಆಗಿದ್ದು ಇದು ಈ ಅಪ್ವರ್ಡ್ ಟ್ರೆಂಡಿಂಗ್ ಇದೆಯಲ್ಲ, ಇಲ್ಲಿ ನನಗೆ ಲಾಸ್ ಆಯಿತು. ಓಕೆ, ನೀವು ನನ್ನ ಪೊಸಿಷನಲ್ಲೂ ನೋಡ್ಬೋದು. ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, 19,450 ಪುಟ್ಟಿದೆಯಲ್ಲ, ಇದನ್ನು ಬೈ ಮಾಡಿದ್ದೆ. ಇಲ್ಲೇ ಅದೊಂದಿಷ್ಟು ಸೆಲ್ ಮಾಡಿದ್ದೆ ಇವನ್ನ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನನಗೆ 5,000 ಸಮಥಿಂಗ್ ಈ ಸ್ಟ್ರೈಕಲ್ಲೇ ಲಾಸ್ ಆಗಿದೆ. ಓಕೆ, ಬೇಸಿಕಲಿ ನನ್ನ ಅಸಂಪ್ಷನ್ ಏನಿತ್ತು ಅಂದರೆ 19,400 ಎಕ್ಸ್ಪೈರಿ ಆಗ್ಬೋದು. ಸೊ ಇಫ್ ಇಟ್ ಕಮ್ಸ್ ಓವರ್ ಇಯರ್ ನನಗೆ ಇಲ್ಲಿ ಡೀಸೆಂಟಾಗಿ ಪ್ರಾಫಿಟ್ ಆಗೋದು, ನನಗೆ ಒಂದು ₹10,000-12,000 ಪ್ರಾಫಿಟ್ ಆಗೋದು. ಸೊ ದಟ್ ವಾಸ್ ಮೈ ಅಸಂಪ್ಷನ್. ಆದರೆ ಏನು ಮಾಡ್ತೀರಾ, ಮಾರ್ಕೆಟ್ ಕಂಟಿನ್ಯೂಸ್ ಮೇಲೆ ಆಯಿತು. ಹಾಗಾಗಿ ಇಲ್ಲಿ ನನಗೆ ನೀವು ನೋಡ್ಬೋದು ಅಪ್ರಾಕ್ಸಿಮೇಟ್ಲಿ ₹4,000 ಲಾಸ್ ಆಗಿದೆ. ಐ ಹೋಪ್ ನಿಮ್ಮ ಟ್ರೇಡೆಲ್ಲ ಚೆನ್ನಾಗಿದೆ ಅಂದ್ಕೊತೀನಿ. ಹಾಗೆ ಇನ್ನೊಂದು ವಿಷಯ, ಆ್ಯಕ್ಚುಲಿ ಲೈಕ್ ಈಗ ಟ್ರೇಡ್ ತೊಗೊತಿರಲ್ಲ, ಇದನ್ನು ರೇಷಿಯೋ ಸ್ಪ್ರೆಡಲ್ಲೇ ತೊಗೊಳ್ಳಿ. ಬಟ್ ಯು ಹ್ಯಾವ್ ಟು ಬಿ ಕೇರ್ಫುಲ್. ಓಕೆ, ಯು ಲೈಕ್ ಮಾರ್ಕೆಟ್ ಈಗ 19,400 ಇದೆ ಅಂದ್ಕೊಳ್ಳಿ, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ನೀವು ಟ್ರೇಡ್ ಮಾಡಬೇಕಾದ್ರೆ 19,450 ಅಥವಾ 500ನ್ನ ಬೈ ಮಾಡಿಕೊಂಡು ಅದ್ರ ಮೇಲ್ಗಡೆ ಸ್ಟ್ರೈಕ್ ಇದೆಯಲ್ಲ, ಉದಾಹರಣೆಗೆ 450 ಬೈ ಮಾಡಿದರೆ 500 ಅದನ್ನು ಸೆಲ್ ಮಾಡಿರಿ, ಅದು ಜಸ್ಟ್ ರೇಷಿಯೋ 1:2ಗಿಂತ ಜಾಸ್ತಿ ಹೋಗಿ, ಯಾಕೆಂದರೆ ಮಾರ್ಕೆಟ್ ಇದೆಯಲ್ಲ ತುಂಬ ಲೈಕ್ ವಾಲಟೈಲ್ ಆಗಿದೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಹೌ ಯು ಟ್ರೇಡ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.